ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆಗೆ ಮುನಿಯಪ್ಪ ಅವರು ರಿಯಾಕ್ಟ್ ಮಾಡಿದ್ದಾರೆ. ಇಬ್ಬರು ಮೂವರು ಗೊಂದಲವನ್ನ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಇಲ್ಲಿ ಗುಂಪುಗಾರಿಕೆ ಇದೆ, ಸರಿ ಮಾಡಿ ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ನಾನೇ ಹೇಳಿದ್ದೇನೆ. ಸಿದ್ದರಾಮಯ್ಯನವರು ಗೊಂದಲವನ್ನ ಸೃಷ್ಟಿ ಮಾಡಿಕೊಳ್ಬಾರ್ದು, ಕೆ ಎಚ್ ಮುನಿಯಪ್ಪನವರ ಮಾತಿದು. ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಒಪ್ಪಿದ್ರೆ ಕೆಲಸವನ್ನ ಮಾಡ್ತೇನೆ. ಸಿದ್ದರಾಮಯ್ಯ ಬರಲಿಲ್ಲ ಅಂದ್ರೆ ಸ್ಥಳೀಯರಿಗೆ ಅವಕಾಶವನ್ನ ಕೊಡಬೇಕು. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗಿ ಕೆಲಸ ಮಾಡೋಣ ಅಂತೇಳಿ ಮುನಿಯಪ್ಪನವರು ಕರೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಕಾಂಗ್ರೆಸ್ ಪಾರ್ಟಿ ಗಾಂಧೀಜಿಯವರ ಸಿದ್ಧಾಂತದಲ್ಲಿ ಬೆಳೆದಿರುವಂಥದ್ದು ರಾಷ್ಟ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ. ಭಾರತ ಸರ್ಕಾರ 55 ವರ್ಷ ಕೆಲಸ ಮಾಡಿ ಒಳ್ಳೆಯ ಯೋಜನೆಗಳನ್ನು ತಂದು ಕೆಲಸ ಮಾಡಿದೆ. ರಾಷ್ಟ್ರದ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ವ್ಯವಸ್ಥೆ ಕಾಂಗ್ರೆಸ್ ಪಾರ್ಟಿ. ಇವತ್ತು ಈ ರಾಜ್ಯದಲ್ಲಿ ನಡೆಯುವಂಥ ಚುನಾವಣೆ ಸನ್ಮಾನ್ಯ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು ಮತ್ತು ನಮ್ಮ ಸಿ ಎಲ್ ಪಿ ನಾಯಕರಂಥ ಸಿದ್ದರಾಮಯ್ಯ ಅವರ ನಾಯಕತ್ವ ಹಾಗೂ ಮೇಲ್ಮನೆಯ ನಾಯಕರಾದಂಥ ಹರಿಪ್ರಸಾದ್ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಮತ್ತೆ ಸರ್ಕಾರ ಬರುವಂಥ ಕೆಲಸ ಮಾಡಬೇಕಾಗಿದೆ. ಅದೇ ರೀತಿ ಜಿಲ್ಲೆಯಲ್ಲಿ ಕೂಡ ಎರಡೂ ಜಿಲ್ಲೆಯಲ್ಲಿ ನಾವು 11 ಕೂಡ ಗೆಲ್ಲುವಂಥ ಒಂದು ಕಾರ್ಯಕ್ರಮ ಇಟ್ಕೋಬೇಕು. ಇಲ್ಲಿ ವಿಷಯ ಸುಮ್ಮನೆ ಇಬ್ಬರು ಮೂವರು ಯಾರು ಗೊಂದಲ ಮಾಡಿದ್ರೆ ಅದನ್ನೇನು ಯಾರೂ ತಲೆ ಕೆಡಿಸ್ಕೊಳ್ಳೋಕೆ ಬೇಕಾಗಿಲ್ಲ. ವಿಷಯ ಇಷ್ಟೇ, ಸಿದ್ದರಾಮಯ್ಯನವರು ಬರೋ ವಿಷಯನ ಸಿದ್ದರಾಮಯ್ಯನವರು ಹೇಳಿದ್ರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಕೋಲಾರದ ಪ್ರತಿನಿಧಿ ರವಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ಏನಿದು ಸಭೆ, ಈ ಸಭೆಯಲ್ಲಿ ಈ ರೀತಿಯ ಗೊಂದಲಕ್ಕೆ ಕಾರಣ ಏನು ಅಂತ? ಪ್ರೇಮ್, ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೋಲಾರ ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಒಂದು ರೀತಿಯ ಭಿನ್ನ ಮತ ಗುಂಪುಗಾರಿಕೆ ಈಗಾಗಲೇ ಸ್ಫೋಟ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕಳೆದ 13 ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಒಂದು ಸುತ್ತಿನ ಪ್ರವಾಸ ಮಾಡಿ ವಾಪಸ್ ತೆರಳಿರ್ತಾರೆ. ಅದಾದ ಬಳಿಕ ಇಲ್ಲಿ ಸ್ಪರ್ಧೆ ಮಾಡ್ತೀನ ಇಲ್ವಾ ಅನ್ನೋದನ್ನ ಹೈಕಮಾಂಡ್ ಮೇಲೆ ನಿರ್ಧಾರವನ್ನ ಪ್ರಕಟ ಮಾಡಿ ಒಟ್ಟಿರ್ತಾರೆ. ಅದಾದ ಬಳಿಕ ಇಲ್ಲಿ ಇರ್ತಕ್ಕಂಥ ಗುಂಪುಗಾರಿಕೆ ಏನಿದೆ ಅದು ಈಗ ಸದ್ಯಕ್ಕೆ ಸ್ಫೋಟ ಆಗಿರ್ತಕ್ಕಂಥದ್ದು. ಈಗಾಗಲೇ ರಮೇಶ್ ಕುಮಾರ್ ಬಣದ ಕಾರ್ಯಕರ್ತರು ಕೋಲಾರ ತಾಲೂಕಿನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಸಭೆಗಳನ್ನು ಮಾಡುವ ಮೂಲಕ ಕಳೆದ ಒಂದು ವಾರದಿಂದ ಪಕ್ಷ ಸಂಘಟನೆಗೆ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಇವತ್ತು ಮಾಜಿ ಸಂಸದ ಕೆ ಎಚ್ ಮುನಿಯಪ್ಪನವರ ತಂಡ ಅಂದ್ರೆ ಅವರ ನೇತೃತ್ವದ ಕಾಂಗ್ರೆಸ್ ಮುಖಂಡರ ಸಭೆಯನ್ನು ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಭಿನ್ನ ಮತ ಸ್ಫೋಟಗೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಏನು ಕಳೆದ ಹಲವು ದಿನಗಳಿಂದ ಇರ್ತಕ್ಕಂಥ ಕಾಂಗ್ರೆಸ್ ಭಿನ್ನ ಮತ ಇವತ್ತು ಕೆ ಎಚ್ ಮುನಿಯಪ್ಪ ಎದುರೇ ಸ್ಫೋಟಗೊಂಡಿರ್ತಕ್ಕಂಥದ್ದು. ಕೆ ಎಚ್ ಮುನಿಯಪ್ಪನವರ ಸಭೆಯಲ್ಲಿ ಕೆಲ ರಮೇಶ್ ಕುಮಾರ್ ಬಣದ ಮುಖಂಡರುಗಳು ನಿಮ್ಮಿಂದಾಗಿ ಕಾಂಗ್ರೆಸ್ ಇಲ್ಲಿ ಸೊರಗಿದೆ, ಜೊತೆಗೆ ಸಿದ್ದರಾಮಯ್ಯನವರು ಇಲ್ಲಿ ಬರೋ ಸ್ಪರ್ಧೆ ಮಾಡೋದಕ್ಕೂ ಹಿಂದು ಮುಂದೆ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಿಮ್ಮಿಬ್ಬರನ್ನ ಒಂದುಗೂಡಿಸಿ ಅವರು ಇಲ್ಲಿ ಕ್ಷೇತ್ರಕ್ಕೆ ಕರ್ತರ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ಹಾಗಾಗಿ ನೀವಿಬ್ರು ಒಂದಾಗಿ ಕಾಂಗ್ರೆಸ್ ಅನ್ನ ಕಟ್ಟಿ, ಇಲ್ಲಾಂದ್ರೆ ಕಾಂಗ್ರೆಸ್ಗೆ ಇಲ್ಲಿ ನೆಲೆ ಇರಲ್ಲ ಅನ್ನೋ ಒಂದು ಒತ್ತಾಯವನ್ನ ಇವತ್ತು ಕಾಂಗ್ರೆಸ್ ಮುಖಂಡರುಗಳು ನೇರವಾಗಿ ಏನು ಹಿರಿಯ ಮುಖಂಡರುಗಳೇನಿದ್ದಾರೆ ಅವ್ರಿಗೆ ಸವಾಲನ್ನ ಹಾಕಿರ್ತಕ್ಕಂಥದ್ದು, ಒಂದು ರೀತಿಯ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ನಿಮ್ಮಿಬ್ಬರ ಗೊಂದಲದಿಂದಾಗಿ ಇಲ್ಲಿ ಕಾಂಗ್ರೆಸ್ ನೆಲಕಚ್ಚುತ್ತಾ ಇದೆ ಅನ್ನೋ ಒಂದು ಎಚ್ಚರಿಕೆಯನ್ನ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಮಾಜಿ ಸಂಸದ ಕೆ ಎಚ್ ಮುನಿಯಪ್ಪನವರ ನೇತೃತ್ವದಲ್ಲಿ ಏನು ಮುಖಂಡಗಳ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕೆಲ ರಮೇಶ್ ಕುಮಾರ್ ಬಣದ ಮುಖಂಡರುಗಳು ನಿಮ್ಮ ಗೊಂದಲ ಏನಿದೆ ಅದು ಫಸ್ಟ್ ನಿವಾರಣೆ ಮಾಡ್ಕೊಳ್ಳಿ, ಅದಾದ ಬಳಿಕ ಸಿದ್ದರಾಮಯ್ಯನವರನ್ನ ಕೋಲಾರದಿಂದಲೇ ಸ್ಪರ್ಧೆ ಮಾಡುವಂತೆ ಒತ್ತಾಯವನ್ನ ಹಾಕಿರ್ತಕ್ಕಂಥದ್ದು. ಅದಾದ ಬಳಿಕ ಸಂಸದ ಕೆ ಎಚ್ ಮುನಿಯಪ್ಪನವರು ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಮಾಡಿ ಒಂದು ಇಬ್ಬರು ಮೂರು ಜನ ಹೀಗೆ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಆದ್ರೆ ಈಗಾಗಲೇ ನಾನು ಸಿದ್ದರಾಮಯ್ಯನವರಿಗೆ ಇಲ್ಲಿ ಕಾಂಗ್ರೆಸ್ ನಲ್ಲಿ ಗುಂಪುಗಾರಿಕೆ ಇರೋದನ್ನ ಅವ್ರಿಗೆ ಸ್ಪಷ್ಟತೆಯನ್ನು ಕೊಟ್ಟಿದ್ದೇನೆ, ಅದನ್ನೆಲ್ಲ ಅಲ್ಲ ಸರಿ ಮಾಡಿ ಕೋಲಾರಕ್ಕೆ ಬನ್ನಿ ಅನ್ನೋ ಒಂದು ಮನವಿಯನ್ನು ಕೂಡ ನಾನು ಮಾಡಿದ್ದೇನೆ ಅನ್ನೋ ಮಾತನ್ನ ಸದ್ಯಕ್ಕೆ ಮಾಜಿ ಸಂಸದ ಕೆ ಎಚ್ ಮುನಿಯಪ್ಪನವರು ಹೇಳಿರ್ತಕ್ಕಂಥದ್ದು. ಪ್ರೇಮ್,